ನಮ್ದು ಈ ಇವೆಂಟ್ ಪ್ರೀ ರಿಲೀಸ್ ಇವೆಂಟ್ ಎರಡು ಮೂರು ಇವೆಂಟ್ ಬಂದಿದ್ದೀನಿ, ಇದರಲ್ಲೇ ನನ್ನ ಪಾತ್ರ ಗೊತ್ತಾಗ್ಬಿಟ್ಟಿರುತ್ತೆ. ಮೂದೇವಾಗಿರುತ್ತೆ ಹೆಚ್ಚು ಕಡಿಮೆ, ಅಷ್ಟು ದೊಡ್ಡ ಪಾತ್ರ ನಂದು. ಎರಡು ಮೂರು ಸೀನ್ ಇದೆ, ಭಾಳ ಚಿಕ್ಕ ಪಾತ್ರ, ಭಾಳ ಮಜ್ಮಜವಾಗಿದೆ. ಮೊದಲನೇದಾಗಿ ಇಷ್ಟು ದೊಡ್ಡ ಸ್ಟೇಜಲ್ಲಿ ನನಗೊಂದು ಕರೆದ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸರ್. ಸುನಿಲ್ ಅಣ್ಣ, ನಿಖಿಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ರಚಿತಾ ಮೇಡಮ್ ಅವರು ಬಂದಿದ್ದಾರೆ, ಭಾಳ ಖುಷಿ ಆಗ್ತದೆ. ನಂದ ಸರ್ ಎಲ್ರಿಗೂ, ದೊಡ್ಡ ದೊಡ್ಡ ಡೈರೆಕ್ಟರ್ಗೆ ಎಲ್ರಿಗೂ ಥ್ಯಾಂಕ್ ಯು ಸರ್. ಸಿನಿಮಾ ಸೂಪರ್ ಆಗಿದೆ, ಸಿನಿಮಾಗಿಂತ ಹೆಚ್ಚಾಗಿ ಒಳ್ಳೆ ಮನಸ್ಸುಗಳಿದೆ ಸರ್ ಈ ತಂಡದಲ್ಲಿ. ರೈಡರ್ ಒಂದು ತಂಡದಲ್ಲಿ ಒಳ್ಳೊಳ್ಳೆ ಮನಸ್ಸುಗಳಿದ್ದಾವೆ. ಮಾತಾಡ್ಸ ರೀತಿ ಆಗಲಿ, ನಡವಳ್ಕೊ ಅದು ಇರ್ತದ, ಮಾತೇ ತಿರುಗ್ತಾ ಇಲ್ವಲ್ಲಪ್ಪ, ನಡವಳಿಕೆ ಆಗಲಿ, ಮಾತಾಗಲಿ, ಮರ್ಯಾದೆ ಆಗಲಿ, ಎಲ್ಲ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ, ಭಾಳ ಇಷ್ಟಪಡ್ತಾ ಇದ್ದೀನಿ ಈ ತಂಡನ. ಈ ತಂಡ ಪದೇ ಪದೇ ರಿಪೀಟ್ ಆಗ್ತಾ ಇರಲಿ, ನಮ್ಮಂಥ ಕಲಾವಿದರಿಗೆ ಅವಕಾಶ ಕೊಡ್ತಾ ಇರಲಿ. ಥ್ಯಾಂಕ್ ಯು ನಿಖಿಲಣ್ಣ, ಥ್ಯಾಂಕ್ ಯು ಸುನೇಣ, ಥ್ಯಾಂಕ್ ಯು ಸೋ ಮಚ್. ಮಂಜಣ್ಣ, ಮಜ್ಮಜವಾಗಿರುವಂತಹ ಪಾತ್ರ ಅಂತ ಹೇಳಿದ್ರಲ್ಲ, ಪಾತ್ರ ಏನು, ಏನ್ ಮಾಡ್ತಾ ಇದ್ರ ಸಿನಿಮಾದಲ್ಲಿ? ಅದ್ ಹೇಳಿದ್ರೆ ಮುಗ್ದೆ ಹೋಗುತ್ತೆ, ಅಷ್ಟಿದೆ ಅಂತ ಹೇಳಿದ. ಸರಿ, ನಾವು ಹಾಗಿದ್ರೆ 24ನೇ ತಾರೀಕಿಗೆ ಕಾಯ್ಬೇಕು ಅಂತ ಅನ್ಸುತ್ತೆ. ಹುಷಾರಾಗಿ ನೋಡ್ತಾರೆ, ಹೆಚ್ಚು ಕಡಿಮೆ ಕಣ್ಣು ರೆಪ್ಪೆ ಹೊಡೆದ್ರೆ ಉಲ್ಟಾ ಬಿಡ್ಬೋದು. ಹುಷಾರಾಗಿ ಗಮನ ಇಟ್ಟು ನೋಡ್ತಾ ಇರ್ಬೇಕು, ಒಂದ್ ಸೆಕೆಂಡ್ ಆ ಅಂತ ಹಿಂಗೆ ತಿರುಗಿದ್ರೆ ಉಲ್ಟಾ ಬಿಟ್ಟಿರ್ತೇನೆ. ಹಾಂ, ಮತ್ತೆ ಬರ್ತೀನಿ, ಅದಕ್ಕೆ ಭಾಳ ಜಾಗರೂಕತೆಯಿಂದ ನೋಡ್ತಾ ಇರಬೇಕು. ಓಕೆ, ಹಾಗಿದ್ರೆ ನಾವು ಸಿನಿಮಾದಲ್ಲಿ ನೋಡ್ಲೇಬೇಕು ಇಷ್ಟು ಕ್ಯೂರಿಯಾಸಿಟಿ. ಆ ಸೆಕೆಂಡ್ ಪಾತ್ರ ಯಾವ್ದಪ್ಪ ಅಂತ, ಸೊ ಚಿಲ್ಲರ್ ಮಂಜು ಅವರೇ ನೀವು ಹೇಳಿ. ಒಂದು ವೇಳೆ ಸೆಕೆಂಡ್ ಇರೋ ಪಾತ್ರ ನಂದೇ ಇರಬೇಕು, ಯಾಕಂದ್ರೆ ಸೆಕೆಂಡ್ಗಳಲ್ಲಿ ಹೊರಟೋಗ್ತೀನಿ ಬಹುಶಃ. ಭಾಳ ಅದಕ್ಕೆ ಗಮನ ಕೊಟ್ಟು ನೋಡಿ ನೀವು ಚಿತ್ರ ಅವರೇ, ಮಿಸ್ ಮಾಡಬೇಡಿ. ಹಾ, ನಿಖಿಲಣ್ಣ ಕಾಣಿಸ್ತಾ ಇರ್ತಾರೆ, ಬಟ್ ನಾನು ಕಾಣಿಸೋದು ಅಪರೂಪ, ನೋಡ್ತಾ ಇರಿ. ಥ್ಯಾಂಕ್ಸ್ ಅಣ್ಣ, ತುಂಬ ದೊಡ್ಡ ಪಾತ್ರ ಕೊಟ್ಟಿದ್ದಕ್ಕೆ. ಡೈರೆಕ್ಟರ್ ನೆನೆಸ್ಕೋಬೇಕು, ವಿಜಯ್ ಸರ್ ಸಿನಿಮಾ ಕೆಲಸದಲ್ಲಿ ಚೆನ್ನೈಲ್ಲಿದ್ದೀರಾ, ದುಡೀರಿ ಸರ್, ಚೆನ್ನಾಗಿ ದುಡೀರಿ. ಇನ್ನೇನಿನ್ನು ಒಂದಿನ 24ನೇ ತಾರೀಕು ರಿಲೀಸ್ ಆಗುತ್ತೆ, ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಮೋಸ್ಟ್ಲಿ ಗೊತ್ತು, ಮೋಸ್ಟ್ಲಿ ಇವರು ಹೊಡಿಬೇಕಾದ್ರೆ ನೀವೇನಾದ್ರು ಅಡ್ಡ ಬರ್ತೀರಾ ಆ ತರ ಏನಾದ್ರು ಕ್ಯಾರೆಕ್ಟರ್? ಇಲ್ಲ ಇಲ್ಲ ಇಲ್ಲ, ಸಿನಿಮಾದಲ್ಲಿ ಮೇಜರ್ ಟ್ವಿಸ್ಟ್ ನನ್ನ ಪಾತ್ರದಲ್ಲೇ ಇದೆ. ಓಹೋ, ಅದಕ್ಕೋಸ್ಕರ ಎಲ್ಲ ಆ ಕ್ಯೂರಿಯಾಸಿಟಿ ಲೆವೆಲ್ ನ ಹಂಗೆ ಮೇಲಕ್ಕೆ ಏರ್ತಿದ್ದೀರಾ. ನಿಮಗೋಸ್ಕರ ಆದರೂ ನಾನು 2 ಸತಿ ನೋಡಿ ನೀವು ಎಲ್ಲಿದ್ದೀರಾ ಅಂತ ನೋಡಿ ಫೋನ್ ಮಾಡ್ತೀನಿ, ಓಕೆನಾ? ಎಸ್ಪೆಷಲಿ ನಂದೇ ಮೇಜರ್ ಇರೋದು, ಅದು ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಸ್ಟೋರಿನೇ ಅರ್ಥ ಆಗಲ್ಲ, ಆ ಥರ ಇದೆ. ನೀವು ಸಿನಿಮಾ ನೋಡಿದ್ಮೇಲೆ ಬೇಕಾದ್ರೆ ಹೇಳಿ, ನನ್ನ ಸೀನ್ ಏನಾದರೂ ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಸ್ಟೋರಿ ಅರ್ಥ ಆಗೋದು ಕಷ್ಟ ಇದೆ. ಈ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ಚಿಲ್ಲರ್ ಮಂಜು ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಸಿನಿಮಾ ಜೊತೆಗೆ ಕೆಲಸ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಆ್ಯಕ್ಚುಲಿ ಮಾತಾಡೋಕ್ಕಿಂತ ಮುಂಚೆ ಇಡೀ ನಮ್ಮ ರೈಡರ್ ತಂಡಕ್ಕೆ ತುಂಬ ಆಭಾರಿಯಾಗಿರ್ತೀನಿ. ತುಂಬ ಖುಷಿ ಆಗುತ್ತೆ, ಖುಷಿ ಜೊತೆಗೆ ತುಂಬ ಭಯನೂ ಇದೆ. ಯಾಕಂದರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ತಲೆಗಳ ಮುಂದೆ, ಕಲಾವಿದರ ಮುಂದೆ ಮಾತಾಡ್ತಿರೋದು, ಅದರಲ್ಲಿ ಬೇರೆ ನಮ್ಮ ಅಚ್ಚುಮೆಚ್ಚಿನ ರಚ್ಚು ಮೇಡಮ್ ಬಂದಿದ್ದಾರೆ, ಅದು ಭಯ ಆಗ್ತಾ ಇದೆ. ನಾನು ಯಾವಾಗಲೂ ಹೇಳ್ತೀನಿ, ಹೋದ ಸ್ಟೇಜಲ್ಲೂ ಹೇಳಿದೆ, ನಿಖಿಲ್ ಸರ್ ಯು ಕಿಲ್ ಹಾರ್ಟ್ ಸರ್ ಅಂತ. ಯಾಕೆಂದರೆ ಅಷ್ಟು ಹಂಬಲ್ ಪರ್ಸನು. ಆ್ಯಕ್ಚುಲಿ ಅವರು ನಮ್ಮನ್ನು ಅಷ್ಟೊಂದು ಸುಮಾರು ಕಡೆ ಸ್ಟೇಜ್ಗಳಲ್ಲಿ ಹೆಸರಿಟ್ಟು ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಕಡೆ ಹೋದಲ್ಲಿ ಸರ್ ನಿಖಿಲ್ ಸರ್ ನಿಮ್ಮ ಬಗ್ಗೆ ಹೇಳಿದ್ರಲ್ಲ ಇಂಟರ್ವ್ಯೂವಲ್ಲಿ, ಪೇಪರಲ್ಲಿ ಬಂದಿತ್ತು ನಿನ್ನ ಬಗ್ಗೆ ಹೇಳಿದ್ದು ಅಂತ ಕೇಳ್ತಾರೆ. ಬಟ್ ನಂದು ಅವ್ರ ಕಾಂಬಿನೇಷನ್ ಸೀನ್ ಇಲ್ಲ, ಬಟ್ ಅವ್ರು ಹಂಗೆ ಹೇಳ್ಬೋದಿತ್ತು. ಬಟ್ ಸಿಕ್ಕಾಗ ಕೂಡ ಅವರು ಅದನ್ನ ಇನ್ನೊಂದ್ಸಲ ರಿಮೈಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಎಲ್ಲರ ಮುಂದೆ. ಯಾಕಂದರೆ ಅವ್ರು ಫಸ್ಟ್ ಟೈಮ್ ನಾನು ಮಾತಾಡ್ಸೋಕೆ ಭಯಪಟ್ಟಿದ್ದೆ. ಅವ್ರು ಸರ್ ದೂರ ನಿಂತ್ಕೊಂಡು ಹಾಯ್ ಸರ್ ಅಂತ ಹೇಳಿ ನಿಂತ್ಕೊಂಡಿದ್ದೆ, ಹಾಯ್ ಅಂತ ಹೇಳಿ ಹೋಗ್ಬಿಟ್ಟು, ಹೇ ಬ್ರದರ್ ಬನ್ನಿ ಬ್ರದರ್, ಎಡಿಟಿಂಗಲ್ಲಿ ನೋಡಿದೆ ಬ್ರದರ್ ಏನು ಚೆನ್ನಾಗಿ ಮಾಡಿದ್ದೀರಾ ಬ್ರದರ್, ತುಂಬ ಖುಷಿಯಾಯಿತು ಬ್ರದರ್ ಅಂತ ಹೇಳಿದರು. ಆವತ್ತಿಂದ ನನಗೊಂದು ಧೈರ್ಯ, ಓ ಎಲ್ಲರೂ ನಮ್ಮವರು ಅಂದರೆ, ನಾನು ಫಸ್ಟ್ ಟೈಮ್ ಬಂದಾಗ ದೊಡ್ಡ ದೊಡ್ಡವ್ರು ನೋಡಿದಾಗ ಭಯ ಆಗ್ತಿತ್ತಲ್ವಾ, ಇವ್ರು ನಮ್ಮವರ, ಇವ್ರು ಮಾತಾಡಿಸ್ಬೇಕುವಾ ಬೇಡವಾ ಅನ್ನೋದೊಂದು ಭಯ ಇತ್ತಲ್ಲ. ಫಸ್ಟ್ ಟೈಮ್ ನಿಖಿಲ್ ಸರ್ ಮಾತಾಡ್ಸೋಕ್ಕಿಂತ ಎಲ್ಲರನ್ನೂ ಮಾತಾಡ್ಸೋಕೆ ಒಂದು ಧೈರ್ಯ ಬಂದಿದೆ. ಕಲಾವಿದರನ್ನ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ವಿಜಯ್ ಕುಮಾರ್ ಕೊಂಡ ಸರ್ಗೆ, ಸುನಿಲ್ ಸರ್ಗೆ, ಇಡೀ ರೈಡರ್ ತಂಡಕ್ಕೆ ತುಂಬ ತುಂಬ ಆಭಾರಿಯಾಗಿರ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಒಟ್ಟಿನಲ್ಲಿ ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳಲ್ಲ, ಏನ್ ಮಾಡ್ತಾ ಇದ್ದೀರಾ ಸಿನಿಮಾದಲ್ಲಿ ಅಂತ? ಪಾತ್ರದ ಬಗ್ಗೆ ಆಕ್ಚುಲಿ ಹೇಳಿದ್ರೆ ಇವನೊಂದು ತರ ಟ್ವಿಸ್ಟ್ ಆದ್ರೆ ನನ್ನ ಡಬಲ್ ಟ್ವಿಸ್ಟ್ ಇದೆ ನನ್ನ ಕಥೆಯಲ್ಲಿ. ಹೌದಾ? ನಮ್ದಿದೆ, ಒಂದು ರೇಂಜಲ್ಲಿ ಇದೆ, ಖುಷಿ ಆಗುತ್ತೆ.